ಫೆಬ್ರವರಿ ಹದಿನೇಳು ಅನುದಿನದ ದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನನ್ನ ನುಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಯಾಕೆಂದರೆ ನನ್ನ ನುಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಅಂದನು ಮತ್ತಾಯನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ವಚನ ಯಾರಾದರೂ ಈ ನೊಗವನ್ನು ಹೊರುವುದಾದರೆ ಅವರಿಗೆ ದೇವರ ವಾಕ್ಯದ ಭರವಸೆ ಇರುವುದು ಅದೇನೆಂದರೆ ಎಲ್ಲ ಕಾರ್ಯಗಳು ಅವರ ಹಿತಕ್ಕಾಗಿಯೇ ನೆರವೇರುವುದು ಹಾಗೂ ಆ ನೊಗದ ಭಾರ ಎಷ್ಟು ಹೆಚ್ಚಾಗಿ ಅವರ ಮೇಲಿರುವುದು ಅಷ್ಟೇ ಹೆಚ್ಚಾಗಿ ಆಶೀರ್ವಾದ ಹಾಗೂ ಕಾಲಕಾಲಕ್ಕೆ ಪ್ರತಿಫಲ ದೊರೆಯುವುದು ಜೊತೆಗೆ ಈಗಿನ ಜೀವಿತದಲ್ಲಿ ಅವರು ಎಷ್ಟು ಹೆಚ್ಚಾಗಿ ಕಹಿ ಅನುಭವಗಳನ್ನು ಅನುಭವಿಸುವರೋ ಅಷ್ಟೇ ಹೆಚ್ಚಾಗಿ ಅವರ ಮಹಿಮೆ ಮತ್ತು ಅವರ ಗುಣ ಪ್ರಕಾಶಿಸುವುದು ಮತ್ತು ಅವರು ದೇವರ ರಾಜ್ಯದಲ್ಲಿ ಪ್ರವೇಶಿಸಲು ಅರ್ಹರಾಗುವರು ಈ ಒಂದು ದೃಷ್ಟಿಯಲ್ಲಿ ಪ್ರತಿಯೊಂದು ನೊಗವು ಹಗುರವಾಗಿರುವುದು ಕಾರಣ ಕರ್ತನು ಅವರ ನೊಗವನ್ನು ಮೆಚ್ಚುವನು ಇನ್ನು ಹೆಚ್ಚಾಗಿ ಹೇಳಬೇಕಾದರೆ ಆ ನೊಗವು ಬಹಳ ಹಗುರವಾಗಿರುವುದು ಏಕೆಂದರೆ ಕರ್ತನು ನಮ್ಮೊಂದಿಗೆ ಇರುತ್ತಾನೆ